ಕಾತ್ಯಾ ಎಂಬ ಮಹರ್ಷಿಗೆ ಮಗಳಾಗಿ ಜನಿಸಿದರಿಂದ ಕಾತ್ಯಾಯನಿಯಾದ ಇವಳು ದುರ್ಗಾದೇವಿಯ ಆರನೇ ಅವತಾರವಾಗಿದ್ದಾಳೆ. ಅತ್ಯಂತ ರೌದ್ರರೂಪಿಣಿ ಎಂದೇ ನಂಬಲಾದ ದುರ್ಗಾದೇವಿಗೆ ನವರಾತ್ರಿಯ ಸಂದರ್ಭದಲ್ಲಿ ಜೇನನ್ನು ಸಮರ್ಪಿಸಲಾಗುತ್ತದೆ. ದೇವಿಗೆ ಜೇನನ್ನು ಯಾಕೆ ಸಮರ್ಪಿಸಲಾಗುತ್ತದೆ ಎಂಬ ಬಗ್ಗೆ ಅಷ್ಟೊಂದು ವಿವರಗಳಿಲ್ಲ. ಮಹಿಷಾಸುರನೊಂದಿಗೆ ಯುದ್ಧ ಮಾಡಿದ ನಂತರ ದೇವಿಯು ಅನೇಕ ರೂಪವನ್ನು ತಾಳಿದಳು. ದೇವತೆಗಳು ಹೂವುಗಳು, ಹಾಲು ಮತ್ತು ಅಮೃತವನ್ನು ದೇವಿಯ ಮೇಲೆ ಸುರಿಸಿದಾಗ ಮಾತಾ ಕಾತ್ಯಾಯನಿಯು ಸಿಹಿಯನ್ನು ಬಯಸಿದಳು. ಅವಳು ಹೂಗಳಿರುವ ಪ್ರದೇಶವನ್ನು ನೋಡಿದಳು ಮತ್ತು ಮಕರಂದವನ್ನು ಸಂಗ್ರಹಿಸಲು ಜೇನು ಹುಳುಗಳನ್ನು ಸೃಷ್ಟಿಸಿದಳು. ಜೇನು ಹುಳುಗಳು ಮಕರಂದವನ್ನು ಹೀರಿ ಪರಿವರ್ತಿಸಿದ ಜೇನಿನಿಂದ ದೇವಿಯು ಸಂತೃಪ್ತಳಾದಳು. ಅಂದಿನಿಂದ ನವರಾತ್ರಿ ಸಂದರ್ಭದಲ್ಲಿ ದೇವಿಗೆ ಜೇನನ್ನು ಸಮರ್ಪಿಸಲಾಗುತ್ತದೆ.